ಬಿಜೆಪಿಗೆ ಮತ ಹಾಕುವವರು ರಾಕ್ಷಸರಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿವಾದದ ಮಾತು ರಾಕ್ಷಸ ಕುಲದವರ ಬಾಯಲ್ಲಿ ಮಾತ್ರ ಇಂಥ ಮಾತು ಬಿಜೆಪಿ ತಿರುಗೇಟು ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಹಿರಿಯ ನಾಯಕ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಭಾಗ ಆಗಿರ್ತಕ್ಕಂಥ ಸುರ್ಜೇವಾಲಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಂದು ರೀತಿ ವಿವಾದಕ್ಕೆ ಕಾರಣ ಆಗಿದ್ದಾರೆ ಅದು ಕೂಡ ಹರಿಯಾಣದಲ್ಲಿ ಮಾತನಾಡಬೇಕಾದ್ರೆ ಅಲ್ಲಿ ಬಿಜೆಪಿ ಸರ್ಕಾರ ಇದೆ ಕೆಲವೊಂದಿಷ್ಟು ಸಂಘರ್ಷಕ್ಕೆ ಕಾರಣ ಆಗಿತ್ತು ಹರಿಯಾಣ ಸಾಕಷ್ಟು ಸಾವು ನೋವು ಕೂಡ ಆಗಿತ್ತು ಈ ವಿಚಾರವಾಗಿ ಪ್ರಸ್ತಾಪ ಮಾಡಬೇಕಾದ್ರೆ ಸುರ್ಜೇವಾಲಾ ಬಿ ಜೆ ಪಿಗೆ ಮತ ಯಾರಾಕಿದರೆ ಅವರು ರಾಕ್ಷಸರು ಅನ್ನೋ ಒಂದು ಕಾಮೆಂಟನ್ನು ಮಾಡಿದ್ದಾರೆ ಇದು ಈಗ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಹಿಂದೆ ಕಾಂಗ್ರೆಸ್ಗೆ ಮತ ಹಾಕೋರು ದೇಶದ್ರೋಹಿಗಳು ಅಂತ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು ಹೇಳಿದರು ಹೇಳಿಕೆಯನ್ನು ಕೊಟ್ಟಿದ್ದರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಒಬ್ಬ ಮತದಾರನಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೆ ಮತ ಆಗಬೇಕು ಅದು ಅವನ ಹಕ್ಕು ಮತದಾರನ ಹಕ್ಕು ಅದು ಅದನ್ನು ಪ್ರಶ್ನೆ ಮಾಡುವಂತಹ ಯೋಗ್ಯತೆ ಅರ್ಹತೆ ಯಾರಿಗೂ ಇಲ್ಲ ಅದು ಬಿ ಜೆ ಪಿ ಆಗಲಿ ಇದೀಗ ಅದೇ ರೀತಿಯ ಎಡವಟ್ಟನ್ನು ಸುರ್ಜೇವಾಲ ಮಾಡಿದ್ದಾರೆ ಹರಿಯಾಣದ ಚಂಡೀಗಢನಲ್ಲಿ ಮಾತನಾಡಬೇಕಾದ್ರೆ ಏನಪ್ಪ ಮಾತಾಡಿದ್ರು ಅಂದರೆ ಅವರು ಹರಿಯಾಣದ ಕೈತಲ್ನಲ್ಲಿ ಒಂದು ಸಭೆ ಇತ್ತು ಸಾರ್ವಜನಿಕ ಸಭೆ ಕಾಂಗ್ರೆಸ್ದು ಇಲ್ಲಿ ಬಿ ಜೆ ಪಿ ಮತ್ತು ಹರ್ಯಾಣ ಸರ್ಕಾರಕ್ಕೆ ಬೆಂಬಲ ನೀಡಿರ್ತಕ್ಕಂಥ ಅಲ್ಲಿ ಜನನಾಯಕ ಜನತಾ ಪಾರ್ಟಿ ಅಂತಿದೆ ಜೆ ಜೆ ಪಿ ಅವರು ರಾಕ್ಷಸರು ಅಲ್ಲದೆ ಬಿ ಜೆ ಪಿ ಮತ್ತು ಜೆ ಜೆ ಪಿಗೆ ಮತ ಯಾರು ಹಾಕಿದ್ರು ಅವರನ್ನು ಬೆಂಬಲಿಸಿದವರು ಕೂಡ ರಾಕ್ಷಸರು ಅಂತ ವಾಗ್ದಾಳಿಯನ್ನು ಮಾಡಿದ್ರು ಸುರ್ಜೇವಾಲ ಜೊತೆಗೆ ಇಂದು ನಾನು ಅವರನ್ನು ಈ ಮಹಾಭಾರತದ ಭೂಮಿಯಿಂದ ನಾನು ಶಪಿಸ್ತೀನಿ ಅಂತ ಸುರ್ಜೇವಾಳ ಹೇಳತಕ್ಕಂಥ ಮಾತುಗಳು ಸಾಕಷ್ಟು ಚರ್ಚೆಗೆ ಟೀಕೆಗೆ ಕಾರಣ ಆಗ್ತಾ ಇದ್ದಾವೆ ಒಬ್ಬ ಮತದಾರನಾಗಿ ಯಾವ ಯಾರಿಗೆ ಓಟ್ ಹಾಕಬೇಕು ಯಾವ ಪಾರ್ಟಿಗೆ ಓಟ್ ಹಾಕಬೇಕು ಅನ್ನೋದು ಮತದಾರನಿಗೆ ಬಿಟ್ಟಿದ್ದು ನೀವು ಸಾಕಷ್ಟು ವಿದಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ಬೋದು ಬಿ ಜೆ ಪಿ ದೇಶಭಕ್ತರ ಪಾರ್ಟಿ ಸಿದ್ಧಾಂತ ಮೌಲ್ಯ ಇರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ದೇಶ ವಿರೋಧಿಗಳ ಪಾರ್ಟಿ ಈ ದೇಶವನ್ನು ಡಿವೈಡ್ ಮಾಡಿತು ಕುಟುಂಬ ರಾಜಕಾರಣದ ಪಾರ್ಟಿ ಭ್ರಷ್ಟಾಚಾರದ ಪಾರ್ಟಿ ಹೀಗೆ ಸಾಕಷ್ಟು ಆರೋಪಗಳನ್ನು ಮಾಡಬಹುದು ಆದರೆ ಅಂತಿಮವಾಗಿ ಮತದಾರನ ನಿರ್ಣಯ ಗೌರವಿಸಬೇಕು ಸ್ವಾಗತಿಸಬೇಕು ಹಾಗಿದ್ರೆ ಇವತ್ತು ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಂತಹ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಬಿ ಜೆ ಪಿ ಸೋತು ಸುಣ್ಣವಾಗಿ ಹೀನಾಯವಾಗಿ ಸೋತಿದೆ ಕಾಂಗ್ರೆಸ್ ಗೆದ್ದರೆ ಮಾತ್ರ ಮತದಾರರು ಒಳ್ಳೆಯವರ ಬಿ ಜೆ ಪಿ ಓಟ್ ಹಾಕಿದ್ರೆ ರಾಕ್ಷಸ್ರ ಸುರ್ಜೇವಾಲಾ ಹಿರಿಯ ನಾಯಕರು ಮಾತನಾಡಬೇಕಾದ್ರೆ ಸ್ವಲ್ಪ ಇರಬೇಕು ಕಾಂಗ್ರೆಸ್ ಯಾಕೆ ಹಾಳಾಗ್ತಾರೆ ಆಗಾಗ ಅಂದರೆ ಇಂಥ ಮಾತುಗಳಿಂದ ಅಂದರೆ ಇಡೀ ರಾಷ್ಟ್ರವನ್ನು ಸುಮಾರು ಐವತ್ತೈದು ಅರವತ್ತು ವರ್ಷಗಳ ಕಾಲ ಆಳಿದ್ದಾರೆ ಕಾಂಗ್ರೆಸ್ದವರು ಅಂದರೆ ಇನ್ನೆಷ್ಟು ವರ್ಷ ಕಾಂಗ್ರೆಸ್ಸೇ ಆಳ್ಬೇಕು ಅಂತ ಬಯಸ್ತಾರೆ ಜನರಿಗೆ ಪ್ರಜಾ ಪ್ರಜಾಪ್ರಭುತ್ವ ಯಾಕೆ ಬೇಕಾಗಿದ್ರೆ ಬರೀ ಕಾಂಗ್ರೆಸ್ಗೆ ಓಟ್ ಹಾಕಿಯಪ್ಪ ಬಂದ ಸರ್ವಾಧಿಕಾರಿ ತರಬೋದಾಗಿತ್ತಲ್ವಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಇದಕ್ಕೆ ಬಿ ಜೆ ಪಿಯವರು ಸಿಕ್ಕಾಪಟೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನರ ಈ ರೀತಿಯ ಹೇಳಿಕೆಗಳೇ ಕಾಂಗ್ರೆಸನ್ನು ಶಾಶ್ವತವಾಗಿ ವಿರೋಧ ಪಕ್ಷದಲ್ಲಿ ಕೂರುವಂತೆ ಉಳಿಯುವಂತೆ ಮಾಡ್ತಾ ಇದೆ ಅಂತ ಬಿ ಜೆ ಪಿಯ ವಕ್ತಾರ ಸಂಬಿತ್ ಪಾತ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ರಾಜ್ಕುಮಾರ್ನನ್ನು ಅಂದರೆ ರಾಹುಲ್ ಗಾಂಧಿಯನ್ನು ರೀಲಾಂಚ್ ಮಾಡೋಕ್ಕೆ ಹೋಗ್ತಾ ಇದೆ ಕಾಂಗ್ರೆಸ್ ಬಟ್ ಆಗ್ತಾ ಇಲ್ಲ ಸೋಲಿನ ಮೇಲೆ ಸೋಲು ಆಗ್ತಾ ಇದೆ ಭಾರತ್ ಜೋಡೋ ಇಂದ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ ಅನ್ಕೊಂಡಿದ್ರು ಏನು ಲಾಭ ಆಗಲಿಲ್ಲ ರಾಜ್ಕುಮಾರನ್ನು ರಿಲಯನ್ಸ್ ಮಾಡೋದ್ರಲ್ಲಿ ವಿಫಲ ಆಯಿತು ಹೀಗಾಗಿ ಸಾರ್ವಜನಿಕರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕ ಸಾರ್ವಜನಿಕರನ್ನ ರಾಕ್ಷಸರು ಅಂತ ಇದ್ದಾರೆ ಇದೇನ ನೀವು ಜನರಿಗೆ ಕೊಡುವಂಥ ಬೆಲೆ ಅಂತ ಸುರ್ಜೇವಾಲಾ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ನಡುವೆ ಮಧ್ಯಪ್ರದೇಶ ಸಿ ಎಂ ಬಿ ಜೆ ಪಿಯ ನಾಯಕ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಇದೇ ರೀತಿಯ ದಾಟಿಯಲ್ಲಿ ಮಾತನಾಡಿದ್ದಾರೆ ಕಾಂಗ್ರೆಸ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾತ್ರ ದೇವರು ಅವರನ್ನು ದೇವರು ಅಂತ ಇವರು ಪರಿಗಣಿಸ್ತಾರೆ ದೇವ್ರ ಥರ ಪೂಜೆ ಮಾಡ್ತಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನು ಆದರೆ ಕಾಂಗ್ರೆಸ್ಗೆ ಜನ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸಾರ್ವಜನಿಕರು ಇವರಿಗೆ ರಾಕ್ಷಸರಂತೆ ಕಾಣ್ತಾರೆ ಇದೇನಾ ನಿಮ್ಮ ಮೊಹಬ್ಬತ್ಕಿ ದುಖಾನ್ ಅಂತ ಪ್ರಶ್ನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಸುರ್ಜೇವಾಲಾ ಅವರ ಈ ಒಂದು ಹೇಳಿಕೆ ಬಿ ಜೆ ಪಿರಿಗೆ ದೊಡ್ಡ ಅಸ್ತ್ರ ಆಗಿದೆ ಜನರ ಮೇಲೆ ಪ್ರೀತಿ ಇಲ್ಲ ಜನರ ಅಭಿಪ್ರಾಯಗಳಿಗೆ ಜನಗ ಜನರ ಒಂದು ಏನು ಅವರ ಒಂದು ಆದೇಶಕ್ಕೆ ಜನಾದೇಶಕ್ಕೆ ಕಾಂಗ್ರೆಸ್ ಯಾವತ್ತೂ ಮಣನೆ ಹಾಕಲ್ಲ ಜನಾದೇಶವನ್ನು ಸ್ವೀಕರಿಸುವಂಥ ಔದಾರ್ಯ ಕಾಂಗ್ರೆಸ್ನಲ್ಲಿ ಇಲ್ಲ ಇದು ಒಂದು ರೀತಿ ರಾಜ ಪರಂಪರೆ ಥರ ಹೇಳ್ತಾರೆ ಇದೇನಾ ಮೊಹಬದ್ಕಿ ದುಖಾನ್ ಜನರಿಗೆ ಕೊಡುವಂಥ ಗೌರವ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಮೇಲೆ ಮಾತ್ರ ಕಾಂಗ್ರೆಸ್ಗೆ ಪ್ರೀತಿ ಅಂತ ಬಿ ಜೆ ಪಿಗರು ಸಿಕ್ಕಾಪಟ್ಟೆ ವಾಗ್ದಾಳಿಯನ್ನು ಮಾಡ್ತಾಯಿದ್ದಾರೆ ಒಟ್ಟಿನಲ್ಲಿ ಸುರ್ಜೇವಾಲಾ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ